ಜೊತೆ ಇರೋದಕ್ಕಿಂತ ನನ್ನ ಮಗಳು ನನ್ನ ಮನೇಲಿರೋದೆ ವಾಸ್ ಕಂಬ ಲೆಟ್ಸ್ ಕುಮ್ಮ ನೀನೇನು ಹೇಳ್ಬೇಡ ಸಾಕು ಪಳ್ಳಿಗೆ ಕಾಯಿ ಬಾರ ಅಲ್ಲ ಹಾಗೆ ತಾಯಿಗೆ ಮಗಳು ಬಾರ ಅಲ್ಲ ನಮ್ಮ ಸ್ಟೇಟಸ್ ಗೆ ಇವರುಗಳು ಮ್ಯಾಚ್ ಆಗೋದಿಲ್ಲ ಅಂತ ಗೊತ್ತಿದ್ರು ನೀನು ಪ್ರೀತಿಸ್ತಿದ್ಯಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾನ್ ನಿನ್ನ ಈ ಮನೇಲಿ ಇರೋದಕ್ಕೆ ಬಿಟ್ಟೆ ಇವ್ರುಗಳು ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ಮೇಲೆ ಸ್ವಾಭಿಮಾನ ಇರೋ ಹೆಣ್ಣು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋದಿಲ್ಲ ಈ ಪ್ರೀತಿ ಪ್ರೇಮ ಅದು ಇದು ಅನ್ನೋದಕ್ಕಿಂತ ಒಂದು ಹೆಣ್ಣಿಗೆ ಸ್ವಾಭಿಮಾನ ಅನ್ನೋದು ತುಂಬಾನೇ ಮುಖ್ಯ ಸ್ವಾಭಿಮಾನ ಬಿಟ್ಟು ಯಾರ ಮನೆ ಬಾಗ್ಲಲು ಬೇಡ್ಕೋಬಾರದು ನೀನಿಲ್ಲಿದ್ರೆ ಗಳ್ಳೆಲ್ಲ ಬಹಿಷ್ಕಾರ ಹಾಕ್ತಾರಂತೆ ಅದಕ್ಕೆ ಇವ್ರ ನೀನು ಮನೆ ಬಿಟ್ಟು ಓಡಿಸ್ತಾರಂತೆ ಇವ್ರುಗಳು ಸಾಹಸ ಬೇಕಾಗಿಲ್ಲ ಬೇಬಿ ಕಪ್ಪ एक चिंटू मने आ रही है बाहर। इले डैड मामू चारों कुन मने को द्रो। चारों मने का यार इन खेल होते हैं। यार तो क्यों लो। गोतीले डैड और मने इन्हें फोन बंद ही तो यार मोद्रो। फोन मर्च। आउट मने लिगुड़ा फोन मर्च क्या लेता है? अलग तो देना कितना इन्फ्लैक्ट

ಇವ್ರ ಕಡೆ ಮನೆಯಿಂದ ಹೋಗು ಅಂತ ಹೇಳಿದ್ಮೇಲೆ ನಿಂದು ಏನು ಹಠ ಬೇಬಿ ಕಮ್ ನೆಟ್ಸ್ಕೊತ ಬಾಯ್ಲಿ ಅಮ್ಮ ನಾನು ಹೇಳಿದ್ದು ನಮ್ಮ ಮನೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗಬೇಡಿ ಅಂತ ಏನ್ ಆಟ ಆಡ್ತಾ ಇದ್ದೀರಾ ಅಗ್ರಹಾರ ಜನ ವಿರೋಧ ಮಾಡ್ತಾ ಇದಾರೆ ಅಂತ ಹೇಳಿದ್ದು ನೀವೇ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಜನರು ಏನೇನೋ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ದು ನೀವೇ ಈಗ ಹೀಗ ಮಾತಾಡ್ತಾ ಇದ್ದೀರಾ ಇದೇನಾ ನಿಮ್ ಮಗಳು ನಮ್ ಮನೇಲಿ ಇರಬಾರ್ದು ಮನೆಗ್ ಹೋಗಿ ಅಂದ್ಮೇಲೆ ಇದ್ಯಾವ್ದು ಹೊಸ ನಾಟಕ ನನ್ನ ಮಗಳ್ನ ಬೀದಿಕ್ ತಾಳ್ ಆಯ್ತಲ್ಲ ಇಲ್ಲಮ್ಮ ನಿಮ್ ಮಗಳ ನೀವು ಕರ್ಕೊಂಡು ಹೋಗದೆ ಹೋದ್ರೆ ಬೀದಿಗೆ ಹಾಕ್ತೀನಿ ಅಂತ ನಾ ಹೇಳ್ತಿಲ್ಲ ಇಂಥ ಸೊಸೆ ಸಿಗೋದಕ್ಕೆ ನಾವು ಇಷ್ಟ ಚನ್ಮದಿಂದ ಪುಣ್ಯ ಮಾಡಿದ್ದೀವೋ ಗೊತ್ತಿಲ್ಲ ಅಮ್ಮ ನಮ್ ಮನೆ ಇಷ್ಟ ಮಟ್ಟಿಗೆ ಶಾಂತವಾಗಿ ಸುಖವಾಗಿ ನಾವೆಲ್ಲ ಇದೀವಿ ಅಂತಂದ್ರೆ ಅದಕ್ಕೆ ಮಗಳಿಗೆ ಕಾರಣ ಇಂಥ ಪುಣ್ಯವಂತೆಲ್ಲ ಕಳ್ಕೊಳಕ್ಕೆ ಯಾರ್ ತಯಾರಾಗಿರ್ತಾರಮ್ಮ ಅಪ್ಪ ಪುಣ್ಯದ ಇವಳು ನನ್ನ ಮಗೋನ ನೂಗು ನೀರು ಕುಡಿದಿದ್ದಾರೆ ಅಷ್ಟೇ ಅಲ್ದೆ ಊರ್ನವರೆಲ್ಲ ಬಂದು ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿ ಓಡಿದ್ದಾರೆ ಇಷ್ಟಾದ್ರೂ ಇವಳು ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನನಗಂತೂ ಒಂದೇ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಈಗ ದೊಡ್ಡವ್ರು ನಾವು ಮಾತಾಡ್ತಿದ್ದೀವಿ ತಾನೇ ಏನು ನಿರ್ಧಾರ ತಗೋಬೇಕು ಅದನ್ನ ನಾವು ತಗೋತೀವಿ ನೀ ಸುಮ್ನೀರು ನನ್ ಗಂಡ ಸತ್ಯ ಹೇಳಿದ್ರೆ ಯಾಕೆ ಕಿವಿ ಕೊಡ್ತಾ ಇಲ್ಲ ಸತ್ಯನ ನಾನ್ ಹೇಳಿದ್ರೆ ಕೇಳ್ತೀರಾ ಎಷ್ಟು ದಿವಸ ಎಲ್ರಿಗೂ ಮಾತಾಡೋದಕ್ಕೆ ಸ್ವಾತಂತ್ರ್ಯ ಕೊಟ್ಟಲ್ಲ ಅದೇ ದೊಡ್ಡ ತಪ್ಪು ಯಾವ್ದೋ ವಿಚಾರ ಆಚೆಕ್ ಬರುತ್ತೆ ಅಂತ ಇನ್ಯಾರಿಗೂ ಅನ್ಯಾಯ ಮಾಡೋ ಮನಸ್ಥಿತಿ ನನಗಿಲ್ಲ ಮಾಡೋದು ಇಲ್ಲ ಇಲ್ಲಿಗೆ ತಮ್ಮನ್ನು ಕರೆಸಿದ್ದು ಶಾಶ್ವತವಾಗಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕಲ್ಲ ಮನೆತನದ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಈ ಕುಟುಂಬದ ಮೇಲೆ ಹಾಕಿರೋ ಬಹಿಷ್ಕರನ್ನ ತಡಿಯೋದಕ್ಕೋಸ್ಕರ ಜೊತೆಗೆ ನಿಮ್ಮ ಜೀವನ ಹಾಳಾಗದೇ ಇರಲಿ ಅಂತ ನಮ್ಮ ಗುರುಗಳು ಒಂದು ಪರಿಹಾರ ಹೇಳಿದ್ದಾರೆ ಅದನ್ನ ಹೇಳೋದಕ್ಕೋಸ್ಕರ ಏನ್ ಪರಿಹಾರ ಮದುವೆ ಅನ್ನೋದು ದೊಡ್ಡದು ಆದ್ರೆ ಪ್ರೀತಿಗಿಂತ ಅಲ್ಲ ನಿನ್ನೆ ದಿವಸ ಆ ಮಗು ಅವ್ರ ಮಾವನ ಕಾಲು ಹಿಡ್ಕೊಂಡು ಬೇಕಾದ್ರೆ ಜೀವ ಬಿಡ್ತೀನಿ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಕಣ್ಣೀರ್ ಆಗ್ತ ನನ್ನ ಮಗ ರಾಮಾಚಾರಿ ನನ್ನ ಪ್ರೀತಿ ಉಳಿಸ್ಕೊಡಪ್ಪ ಅಂತ ಹೋರಾಟ ಮಾಡ್ದ ಇವರಿಬ್ಬರಿಗೆ ಈ ಬಾಂಧವ್ಯ ಉಳಿಸೋದು ನನ್ನ ಕರ್ತವ್ಯ ಶಿವನ ಪಡೆಯೋದಕ್ಕೋಸ್ಕರ ಸತಿ ಯಾವ್ಯಾವ ಅವತಾರ ಎತ್ತು ಬಂದ್ಲು ಸತಿಯಾಗಿ ಬಂದು ಪಾರ್ವತಿಯಾಗಿ ಬಂದ್ಲು ಎಷ್ಟು ವರ್ಷಗಳ ಕಾಲ ಆ ಸತಿಗೋಸ್ಕರ ಶಿವ ತಪಸ್ಸು ಮಾಡ್ದ ಹಾಗಂತ ಅವರ ಸಂಬಂಧದ ಮಧ್ಯದಲ್ಲಿ ಯಾವ ಬಿರುಕು ಹುಟ್ಟಲಿಲ್ಲ ಅವ್ರು ದೂರನೂ ಆಗ್ಲಿಲ್ಲ ನಮ್ಮ ಬಂಧ ಶಾಶ್ವತವಾಗಿ ಇರಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು ವಿಷ್ಣು ತ್ರಿಯೋಗಿ ನಾರಾಯಣಕ್ಕೆ ಕರ್ಕೊಂಡು ಹೋಗಿ ಅಖಂಡ ಅಗ್ನಿಯನ್ನು ಪ್ರಜ್ವಲಿಸುವ ಶಿವಪಾರ್ವತಿಗೆ ಮದುವೆ ಮಾಡಷ್ಟ ಅದಾದ ನಂತರವೇ ಶಿವ ಪಾರ್ವತಿನ ಅಮರನಾಥಕ್ಕೆ ಕರ್ಕೊಂಡು ಹೋಗಿ ತತ್ವದ ಬಗ್ಗೆ ಹೇಳಿದ್ದು ಒಂದು ಪ್ರೀತಿಯನ್ನು ಪ್ರಾಮಾಣಿಕತೆಯಿಂದ ಉಳಿಸ್ಕೊಳ್ಳೋದು ಅಂತಂದರೆ ಇದು ನಾವು ಹಿರಿಯರಾಗಿ ಒಂದು ಸಂಬಂಧನ ಉಳಿಸೋ ಪ್ರಯತ್ನ ಮಾಡಬೇಕೆ ಹೊರದು ಒಡೆಯೋ ಪ್ರಯತ್ನ ಮಾಡಬಾರ್ದು ಯಾರು ಬಾಮ್ಮ ರಾಮಾಚಾರಿ ಪಕ್ಕ ನಿಂತು ಮದುವೆ ಸಮಾಜಕ್ಕಾದರೆ ಸಾಂಗತ್ಯ ಮನಸ್ಸಿಗೆ ಹಾಗಾಗಿ ನಾವು ಹಿರಿಯರಾಗಿ ಇದರಿಬ್ಬರಿಗೂ ಸಂಪ್ರದಾಯದ ಪ್ರಕಾರ ಮತ್ತೆ ಮದುವೆ ಮಾಡ ಇವರಿಬ್ರು ಮದುವೆ ಆಗಿರೋ ರೀತಿಯಲ್ಲಿ ನಮ್ಮ ಗುರುಗಳಿಗೆ ಏನೇ ಬೇಸರ ಇದ್ರು ಆ ಪ್ರೀತಿಲಿ ಪಾವಿತ್ರತೆಯನ್ನ ಕಂಡ್ರು ಅದಕ್ಕೆ ಅವರೇ ಖುದ್ದಾಗಿ ಈ ಪರಿಹಾರ ಹೇಳಿತು ಸಮಾಜಕ್ಕೋಸ್ಕರ ಈ ಸಮಾಜದ ಮುಂದೆ ನನ್ನ ಮಗ ರಾಮಾಚಾರಿ ಚಾರು ಇನ್ನೊಮ್ಮೆ ಮದುವೆ ಆಗ್ತ ರಾಮಾಚಾರಿ ಚಾರು ಮದುವೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದಲ್ಲಿ ನಡೆಸೋಣ ಸಾಧ್ಯನೇ ಇಲ್ಲ ಈ ಮದ್ವೆ ನಡೆಯೋದಿಲ್ಲ ನಾನ್ ನಡೆಯೋದಿ ಬಿಡೋದೇ ಇಲ್ಲ ಬಾಲ್ಯದಲ್ಲೇ ಮನೆ ಬಿಟ್ಟು ಹೋಡ್ಬಂದ ನೀನು ಜೀವನದಲ್ಲಿ ಎಲ್ಲಾ ತರ ನರ್ಕ ನೋಡಿ ಸ್ವರ್ಗ ಅನ್ನೋ ಮನೆ ಮಡಿಲ್ ಸೇರಿದ್ಯಾ ಈಗ ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಡ್ ಬಂದ್ರೆ ಹೇಗೆ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಂಡ್ಯಾ ಮನೆಯವ್ರ ಹತ್ರ ಮಾತಾಡ್ಬೇಕಲ್ವಾ ಈಗ ಜಾಗಕ್ ಬಂದಿದ್ದೀನಿ ಇಲ್ಲಿ ನನಗ್ ದೇವ್ರು ಕಾಣಿಸ್ತಾ ಇದ್ದ ಅದು ಬಿಟ್ರೆ